ಸೊ ಸ್ಟೂಡೆಂಟ್ಸ್ ಇವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇದು ಬಿ ಬಿ ಎಗೆ ಫಿಫ್ತ್ ಸೆಮಿಸ್ಟರ್ ಬಿ ಬಿ ಎಗಿದೆ ಹಾಗೆ ಬಿ ಕಾಮ್ನವ್ರಿಗೆ ಸಿಕ್ಸ್ತ್ ಸೆಮಿಸ್ಟರ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ ಇದೆ. ಇದರಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನೋ ಚಾಪ್ಟರ್ನ ಮುಗಿಸಿದೀವಿ. ಓಕೆನಾ, ಈಗ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋ ಒಂದು ಚಾಪ್ಟರ್ನ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸಿ, ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಏನು? ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನೋಡಿ, ಫಸ್ಟ್ ಫಂಡ್ಸ್ ಅಂದ್ರೆ ಏನು, ಫ್ಲೋ ಅಂದ್ರೆ ಏನು, ಅದರ ಸ್ಟೇಟ್ಮೆಂಟ್ ಹೆಂಗ್ ಮಾಡೋದು ಧನ್ಯವಾದ. ನೋಡಿ, ಫಂಡ್ಸ್ ಅಂತ ಹೇಳಿದ್ರೆ ಒಂದು ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಬಿಸ್ನೆಸ್ ನಲ್ಲಿ ಎಷ್ಟು ಕ್ಯಾಶ್ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅದನ್ನ ನಾವು ಫಂಡ್ಸ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಆಸ್ ಎ ಬಿಸ್ನೆಸ್ ಮ್ಯಾನ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ನಲ್ಲಿ ಒಂದು ಅಸೆಟ್ಸ್ ನ ಪರ್ಚೇಸ್ ಮಾಡ್ತೀವಿ. ಹೌದಾ, ಲ್ಯಾಂಡ್, ಬಿಲ್ಡಿಂಗು, ಫರ್ನಿಚರ್ಸ್, ಸ್ಟಾಕು, ಮೆಟೀರಿಯಲ್ಸ್ ಇವೆಲ್ಲ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಫಂಡ್ಸ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಹೌದಾ, ಸೊ ಎಷ್ಟು ದುಡ್ಡು ಬರ್ತಾ ಇದೆ, ಎಷ್ಟು ದುಡ್ಡನ್ನ ನಾವು ಯಾವ ರೀತಿ ನಾವು ಯೂಸ್ ಮಾಡಿದೀವಿ, ಯಾವ್ಯಾವ ಪರ್ಪಸಸ್ ಗೆ ಯೂಸ್ ಮಾಡಿದೀವಿ ಅಂತ ಸ್ಟಡಿ ಮಾಡ್ತಕ್ಕಂಥದನ್ನೇ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಂಡ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಏನಂತ ಹೇಳ್ತೀವಿ, ಒಂದು ನ್ಯಾರೋ ಸೆನ್ಸ್ ಅಲ್ಲಿ ಏನದು, ನ್ಯಾರೋ ಸೆನ್ಸ್ ಅಲ್ಲಿ ಆದ್ರೆ ಇಟ್ ಈಸ್ ಮಿಯರ್ಲಿ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇನ್ನು ಬ್ರಾಡರ್ ಕಾನ್ಸೆಪ್ಟ್ ಅಲ್ಲಿ, ಒಂದು ಬ್ರಾಡರ್ ಸೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಫಂಡ್ಸ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ವರ್ಕಿಂಗ್ ಕ್ಯಾಪಿಟಲ್. ಸೊ ಏನಿದು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ಕ್ಯಾಪಿಟಲ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ರನ್ನಿಂಗ್ ದ ಡೇ ಟು ಡೇ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾವ ಬಂಡವಾಳವಾದ್ರೆ ಬಿಸ್ನೆಸ್ ನ ದೈನಂದಿನ ಚಟುವಟಿಕೆಗಳಿಗೆ ಏನ್ ಬೇಕಾಗುತ್ತೆ, ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್, ಅದನ್ನ ನಾವು ಏನಂತ ಹೇಳ್ತೀವಿ, ಫಂಡ್ಸ್ ಅಂತ ಹೇಳ್ತೀವಿ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈ ವರ್ಕಿಂಗ್ ಕ್ಯಾಪಿಟಲ್ ಎರಡ್ ತರ ಬರುತ್ತೆ, ಒಂದು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ವಾಟ್ ಈಸ್ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನಮ್ಮ ಬಿಸ್ನೆಸ್ ನಲ್ಲಿ ಇರ್ತಕ್ಕಂತ ಟೋಟಲ್ ಕರೆಂಟ್ ಅಸೆಟ್ಸ್ ಏನಿದೆ, ಕರೆಂಟ್ ಅಸೆಟ್ಸ್ ಏನಿದೆ, ಅದನ್ನ ನಾವು ಏನಂತ ಹೇಳ್ತೀವಿ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗಾದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಸಿ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ನಾವು ಏನ್ ಮೈನಸ್ ಮಾಡ್ತೀವಿ, ಟೋಟಲ್ ಕರೆಂಟ್ ಲಯಬಿಲಿಟೀಸ್ ನ ಮೈನಸ್ ಮಾಡ್ತೀವಿ. ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದನ್ನ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಓಕೆನಾ, ಈಗ ಫಸ್ಟ್ ಸರ್ ಕರೆಂಟ್ ಅಸೆಟ್ಸ್ ಅಂದ್ರೆ ಏನು, ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು, ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಯಾವ್ಯಾವ ಅಸೆಟ್ಸ್, ಅಸೆಟ್ಸ್ ಅಂದ್ರೆ ಏನು, ಅದು ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಆ ಅಸೆಟ್ಸ್ ನ ನಾವು ಕ್ಯಾಶ್ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಷ್ಟು ದಿನ ತಗೊಳ್ಳುತ್ತೆ, ಎಷ್ಟು ಟೈಮ್ ತಗೊಳ್ಳುತ್ತೆ, ಅದರ ಆಧಾರದ ಮೇಲೆ ನಾವು ಕರೆಂಟ್ ಅಸೆಟ್ಸ್ ನ ಡಿಸೈಡ್ ಮಾಡ್ತೀವಿ. ಈಗ ಕರೆಂಟ್ ಅಸೆಟ್ಸ್ ಯಾವ್ದಾವ್ದು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್, ಅದು ಯಾವಾಗ್ಲೂ ಕೂಡ ಕ್ಯಾಶ್ ಫಾರ್ಮ್ ಅಲ್ಲೇ ಇರೋದ್ರಿಂದ, ಅದು ಲಿಕ್ವಿಡ್ ಫಾರ್ಮ್ ಅಲ್ಲೇ ಇರೋದ್ರಿಂದ ಅದನ್ನ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಹಾಗೆ ಸ್ಟಾಕ್ ಅಥವಾ ಇನ್ವೆಂಟ್ರೀಸ್ ಅಂತ ಹೇಳ್ತೀವಿ. ಸ್ಟಾಕ್ ಅಂದ್ರೆ ಏನು, ಮಾರದಾಗೆ ಮಾರಾಟ ಆಗದಾಗೆ ಉಳಿದಿರ್ತಕ್ಕಂತ ಸ್ಟಾಕ್ ಅಥವಾ ವಸ್ತುಗಳು, ಗೂಡ್ಸ್ ನ ನಾವು ಸ್ಟಾಕ್ ಅಂತ ಹೇಳ್ತೀವಿ. ಕರೆಕ್ಟಾ? ಹಾಗಾದ್ರೆ ಈ ಸ್ಟಾಕ್ ಕೂಡ ಏನಾಗುತ್ತೆ, ಕರೆಂಟ್ ಅಸೆಟ್ ಆಗುತ್ತೆ. ಯಾವ ಅಸೆಟ್ಸ್ ಆದ್ರೆ ಒಂದು ವರ್ಷದ ಒಳಗಡೆ ಅಸೆಟ್ಸ್ ನ ನಾವು ಕ್ಯಾಶ್ ರೂಪದಲ್ಲಿ ಕನ್ವರ್ಟ್ ಮಾಡ್ತಕ್ಕಂತ ಸಾಧ್ಯತೆಗಳಿದೆ ಅಂತ ಎಲ್ಲ ಅಸೆಟ್ಸ್ ನ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಸಿ, ಕರೆಂಟ್ ಅಸೆಟ್ಸ್ ಆರ್ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತ್ ಇನ್ ಎ ಮ್ಯಾಕ್ಸಿಮಮ್ ಆಫ್ 1 ಇಯರ್ ಅಂತ ಹೇಳ್ತೀವಿ. ಅಂತದನ್ನ ನಾವೇನಂತ ಹೇಳ್ತೀವಿ, ಕರೆಂಟ್ ಅಸೆಟ್ ಅಲ್ಲಿ ಸ್ಟಾಕ್ ಕೂಡ ಬರುತ್ತೆ. ಹಾಗೆ ಡೆಟಾರ್ಸ್ ಅಂತ ಹೇಳ್ತೀವಿ. ಡೆಟಾರ್ಸ್ ಅಂದ್ರೆ ಯಾರು, ಬಿಸ್ನೆಸ್ ಗೆ ಯಾರು ದುಡ್ಡನ್ನ ಕೊಡಬೇಕಾಗುತ್ತೆ ಅವ್ರನ್ನೆಲ್ಲ ಕೂಡ ಡೆಟಾರ್ಸ್ ಆಗ್ತಾರೆ. ಹೌದಾ, ಈಗ ನಾವು ವಸ್ತುಗಳನ್ನ ಸಾಲಕ್ಕೆ ಮಾರಾಟ ಮಾಡಿದಾಗ
ಹೌದಾ ಸಾಲಕ್ಕೆ ಮಾರಾಟ ಮಾಡಿದಾಗ ನಮಗೆ ನಮ್ಮ ಕಸ್ಟಮರ್ಸ್ ದುಡ್ಡನ್ನ ಕೊಡಬೇಕಾಗುತ್ತೆ ಹೌದಾ ಯಾರಾದರೂ ಮಾರಿದ್ರೆ ಪರವಾಗಿಲ್ಲ 5 ವರ್ಷ ಬಿಟ್ಕೊಂಡು ಕೊಡಿ ಅಂತ ಹೇಳ್ತೀವಾ 2 ವರ್ಷ ಬಿಟ್ಕೊಂಡು ಕೊಡು ಅಂತ ಹೇಳ್ತೀವಾ ಇಲ್ಲ ಮ್ಯಾಕ್ಸಿಮಮ್ ಎಷ್ಟು ಹೇಳ್ತೀವಿ 1 ತಿಂಗಳು ಅಥವಾ 15 ದಿನನೋ 2 ತಿಂಗಳು ಮ್ಯಾಕ್ಸಿಮಮ್ ಕೊಡಬಹುದು ಅಥವಾ 90 ಡೇಸ್ ಕೊಡಬಹುದು ಹೌದಾ 3 ತಿಂಗಳು ಕಾಲಾವಕಾಶ ಕೊಡಬಹುದು ಅಂದ್ರೆ 3 ತಿಂಗಳು ಒಳಗಡೆ ದುಡ್ಡು ಬರುತ್ತೆ ಬರೋದ್ರಿಂದ ಆ ಅಸೆಟ್ ಕೂಡ ಏನಾಗುತ್ತೆ ಕ್ಯಾಶ್ ರೂಪದಲ್ಲಿ 1 ವರ್ಷದ ಒಳಗಡೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ಬಿಲ್ಸ್ ರಿಸೀವಬಲ್ ಅಥವಾ ಅಕೌಂಟ್ಸ್ ರಿಸೀವಬಲ್ ಅಂತಾನೂ ಕರೀತೀವಿ ಇದು ಕೂಡ ಅಷ್ಟೇ ಡೇಟಾಸ್ ಗೆ ಸಂಬಂಧಪಟ್ಟರೋ ಹಾಗೆ ನಾವು ವಸ್ತುಗಳನ್ನು ಮಾರಿದಾಗ ಏನಾದರೂ ಬಿಲ್ಸ್ ಅನ್ನ ಓಕೆನಾ ಪ್ರಾಮಿಸರಿ ನೋಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಮ್ಯಾಕ್ಸಿಮಮ್ 90 ಡೇಸ್ ಟೈಮ್ ಕೊಡ್ತೀವಿ ಓಕೆನಾ ಸೋ ಹೀಗೆ ಕ್ಯಾಶ್ ಬ್ಯಾಂಕ್ ಸ್ಟಾಕ್ ಡೇಟಾಸ್ ಬಿಲ್ಸ್ ರಿಸೀವಬಲ್ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದನ್ನ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವುದಾದರೂ ಎಕ್ಸ್ಪೆನ್ಸಸ್ ನ ಮುಂಗಡವಾಗಿ ಕೊಟ್ಟಿದ್ರೆ ಮುಂಚಿತವಾಗಿ ಕೊಟ್ಟಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ನ ರೆಂಟ್ ತಗೊಂಡಾಗ ಒಂದು 3 ಮಂತ್ಸ್ ದೋ 4 ಮಂತ್ಸ್ ದೋ 5 ಮಂತ್ಸ್ ದೋ ರೆಂಟ್ ಅನ್ನ ಅಡ್ವಾನ್ಸ್ ಆಗಿ ಕೊಟ್ಟಿರ್ತೀನಿ ಹೌದಾ ನಾವು ಖಾಲಿ ಮಾಡಿದಾಗ ದುಡ್ಡು ಬರುತ್ತೆ ವಾಪಸ್ ನಾಳೆ ಖಾಲಿ ಮಾಡಿದ್ರೆ ನಾಳೆನೇ ದುಡ್ಡು ಬರುತ್ತೆ ಅದು ಕೂಡ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಓಕೆನಾ ಸೋ ಹಾಗೇನೇ ಇನ್ನು ಏನೇನು ಇರಬಹುದು ಅಸೆಟ್ಸ್ ಅಂತ ಹೇಳಿದ್ರೆ ಇನ್ಕಮ್ ಅಕ್ರೂಡ್ ಇನ್ಕಮ್ ಅಂತ ಹೇಳ್ತೀವಿ ಇನ್ಕಮ್ ಔಟ್‌ಸ್ಟ್ಯಾಂಡಿಂಗ್ ಅಥವಾ ಅಕ್ರೂಡ್ ಅಂತಾನೂ ಹೇಳ್ತೀವಿ ಯಾವುದಾದರೂ ಇನ್ಕಮ್ ನಮಗೆ ಬರೋ ಹಾಗಿದ್ರೆ ಯಾವುದಾದರೂ ಇನ್ಕಮ್ ನಮಗೆ ಬರೋ ಹಾಗಿದ್ರೆ ಅದನ್ನು ಕೂಡ ಏನಂತ ಹೇಳ್ತೀವಿ ಔಟ್‌ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಹೇಳ್ತೀವಿ ಸೋ ಇಷ್ಟು ನಾವು ಏನಂತ ಹೇಳಬಹುದು ಕರೆಂಟ್ ಅಸೆಟ್ಸ್ ಲೆಕ್ಕದಲ್ಲಿ ತಗೊಳ್ಳಬಹುದು ಇನ್ನೂ ಒಂದಿದೆ ಅದನ್ನ ಟೆಂಪರರಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಟೆಂಪರರಿ ಇನ್ವೆಸ್ಟ್ಮೆಂಟ್ಸ್ ಇದು ಕೂಡ ಒಂದು ಕರೆಂಟ್ ಅಸೆಟ್ ಆಗಿ ಬರುತ್ತೆ ಯಾಕೆಂದ್ರೆ ಇದನ್ನ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂತಾನೂ ಕರೀತೀವಿ ಏನಂತ ಹೇಳ್ತೀವಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಯಾವುದಾದ್ರೂ ಅಸೆಟ್ಸ್ ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಕಂಪನಿದು ಶೇರ್ಸ್ ಡಿಬೆಂಚರ್ಸ್ ಬಾಂಡ್ಸ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಮಾರಬಹುದು ಕ್ಯಾಶ್ ರೂಪದಲ್ಲಿ ಕನ್ವರ್ಟ್ ಮಾಡಬಹುದು ಇಷ್ಟು ಟೋಟಲ್ ಅಸೆಟ್ಸ್ ವ್ಯಾಲ್ಯೂಸ್ ನ ನೀವು ಟೋಟಲ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ನಾವು ಏನಂತ ಹೇಳ್ತೀವಿ ಟೋಟಲ್ ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ ಅದನ್ನೇ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಹಾಗೆ ಕರೆಂಟ್ ಲಯಬಿಲಿಟೀಸ್ ಯಾವ್ದಾವ್ದು ಇವೆಲ್ಲ ಕರೆಂಟ್ ಅಸೆಟ್ಸ್ ಆದವು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಮೊದಲನೇದು ಕ್ರೆಡಿಟ್ ಆರ್ಸ್ ಆಗ್ತಾನೆ ಯಾರು ಕ್ರೆಡಿಟ್ ಆರ್ಸ್ ಕ್ರೆಡಿಟ್ ಆರ್ಸ್ ಅಂದ್ರೆ ಯಾರು ಯಾವ ಬಿಸ್ನೆಸ್ ಆದ್ರೆ ಯಾವ ಸಪ್ಲೈಯರ್ಸ್ ಇಂದ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ ಅವ್ರು ಮತ್ತೆ ವಾಪಸ್ ಕೊಡಬೇಕಾಗುತ್ತೆ ಅಲ್ವಾ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ ಸಪ್ಲೈಯರ್ 5 ತಿಂಗಳು ಬಿಟ್ಕೊಂಡು ಕೊಡು ಅಂತ ಹೇಳ್ತಾನ ಒಂದು ವರ್ಷ ಬಿಟ್ಕೊಂಡು ಕೊಡು ಅಂತಾನ ಇಲ್ಲ ಮ್ಯಾಕ್ಸಿಮಮ್ 3 ಮಂತ್ಸ್ ವರೆಗೂ ಕೊಡಬಹುದು ಅದಕ್ಕೆ ಒಂದು ವರ್ಷದ ಒಳಗಡೆ ಕೊಡ್ತಕ್ಕಂತ ಸಾಲಗಳಿಗೆ ಸಾಲಗಳನ್ನ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ ಹಾಗೆ ಬಿಲ್ಸ್ ಪೇಯಬಲ್ ಅಥವಾ ಅಕೌಂಟ್ಸ್ ಪೇಯಬಲ್ ಅಂತಾನೂ ಹೇಳ್ತೀವಿ ಇದು ಕೂಡ ಕ್ರೆಡಿಟ್ ಆರ್ಸ್ಗೆ ಸಂಬಂಧಪಟ್ಟಿರೋ ರಿಲೇಟೆಡ್ ಅದನ್ನ ಬಿಲ್ಸ್ ಪೇಯಬಲ್ ಮತ್ತೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಂಕ್ ಅಲ್ಲಿ ಏನಾದ್ರೂ ಓವರ್ ಡ್ರಾಫ್ಟ್ ತಗೊಂಡಿದ್ದು ಸಾಲ ತಗೊಂಡಿದ್ದು ಅದು ಬಹಳ ಬಹಳ ಕಡಿಮೆ ಪೀರಿಯಡ್ ಗೆ ಓವರ್ ಡ್ರಾಫ್ಟ್ ಕೊಡ್ತಾರೆ ಬ್ಯಾಂಕ್ ನವರು ಹೌದಾ ಬಿಸ್ನೆಸ್ ಪೀಪಲ್ ಗೆ ಒಂದು ಕರೆಂಟ್ ಅಕೌಂಟ್ ಅಂತ ಇರುತ್ತೆ ಆ ಕರೆಂಟ್ ಅಕೌಂಟ್ ಅಲ್ಲಿ ನಿಮ್ಮ ಹತ್ರ ದುಡ್ಡು ಶಾರ್ಟೇಜ್ ಬಂದಾಗ ಹೌದಾ ಎಷ್ಟು ಬೇಕು ಸಾಲ ಅದನ್ನ ಜಸ್ಟ್ ಫಾರ್ 1 ವೀಕ್ ಅಥವಾ 10 ಡೇಸ್ ಗೆ ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ನ ಪಡಿಬಹುದು ಅತಿ ಬೇಗನೆ ಕೊಡಬೇಕಾಗಿರ್ತಕ್ಕಂತ ಸಾಲ ಇದು ಬ್ಯಾಂಕ್ ಓವರ್ ಡ್ರಾಫ್ಟ್ ಆದ್ಮೇಲೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳೋಣ ಏನಿದು ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಯಾವ್ದಾದ್ರು ಎಕ್ಸ್ಪೆನ್ಸಸ್ ನ ಕೊಡಬೇಕಾಗಿದ್ರೆ ಸಿ ಆಲ್ರೆಡಿ ಸರ್ವಿಸ್ ತಗೊಂಡಿದೀವಿ ಆದ್ರೆ ಎಕ್ಸ್ಪೆನ್ಸಸ್ ಇನ್ನು ಕೊಟ್ಟಿಲ್ಲ ಅದು ಯಾವ್ದಾದ್ರೂ ಆಗ್ಬೋದು ರೆಂಟ್ ಆಗ್ಬೋದು ಸ್ಯಾಲರೀಸ್ ಆಗಿರ್ಬೋದು ವೇಜಸ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಯಾವ್ದಾದ್ರು ಎಕ್ಸ್ಪೆನ್ಸಸ್ ನಾವು ಸರ್ವಿಸ್ ನ ತಗೊಂಡಿದೀವಿ ಬಟ್ ಇನ್ನ ಎಕ್ಸ್ಪೆನ್ಸಸ್ ನ ಪೇಮೆಂಟ್ ಮಾಡಿಲ್ಲ ಹೌದಾ ಈಗ ಫಾರ್ ಎಕ್ಸಾಂಪಲ್ ರೆಂಟ್ ಅಂತ ಇಟ್ಕೋಣ ಈ ತಿಂಗಳು ರೆಂಟ್ ಹೌದಾ ಈ ತಿಂಗಳು ರೆಂಟ್ ನಾನು ಯಾವಾಗ ಕೊಡ್ತೀನಿ ಮುಂದ್ ತಿಂಗಳು 5ನೇ ತಾರೀಕು 10ನೇ ತಾರೀಕು ಕೊಡ್ತೀನಿ ಹಾಗಾದ್ರೆ ಈ ತಿಂಗಳದ್ದು ರೆಂಟ್ ಹೌದಾ ಔಟ್ ಸ್ಟ್ಯಾಂಡಿಂಗ್ ಇದೆ ತಾನೆ ಸೊ ಅಂತದನ್ನ ಎಕ್ಸ್ಪೆನ್ಸಸ್ ಅದು ಎಕ್ಸ್ಪೆನ್ಸಸ್ ಇಲ್ಲ ಅಂತ ಹೇಳ್ತಲ್ಲ ಆದ್ರೆ ಇನ್ನು ಕೊಟ್ಟಿಲ್ಲದೆ ಇರೋದ್ರಿಂದ ಅದನ್ನ ನಾವು ಲಯಬಿಲಿಟಿ ಅಂತ ಕರಿತೀವಿ ಕ್ಲಿಯರಾ ಸೊ ಇದಾದ ನಂತರ ಅಡ್ವಾನ್ಸ್ ಇನ್ಕಮ್ ಏನಾದ್ರೂ ಯಾರತ್ರ ಆದ್ರೂ ಇಸ್ಕೊಂಡಿದ್ರೆ ಅಡ್ವಾನ್ಸ್ ಇನ್ಕಮ್ ಅಥವಾ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ತೀವಿ
ಯಾವುದಾದ್ರೂ ಇನ್ಕಮ್ ಅನ್ನು ಅಡ್ವಾನ್ಸ್ ಆಗಿ ಪಡೆದಿದ್ದೆ ಆದಲ್ಲಿ ಅದನ್ನು ಕೂಡ ನಾವೇನ್ ಮಾಡಬೇಕಾಗುತ್ತೆ ಲಯಬಿಲಿಟಿ ಆಗಿ ತೋರಿಸಬೇಕಾಗುತ್ತೆ. ಸಪೋಸ್ ನಮ್ಮ ಕಸ್ಟಮರ್ ಹೇಳ್ತೇನೆ ಸರ್ ನನಗೆ ಇಷ್ಟು ಮೆಟೀರಿಯಲ್ಸ್ ಬೇಕು ಸಪ್ಲೈ ಮಾಡಿ ತಗೊಳ್ಳಿ ಒಂದು 1000 ರೂಪಾಯಿ ಅಡ್ವಾನ್ಸ್ ಅಂತ ಹೇಳ್ತೀವಿ. ಆ 1000 ರೂಪಾಯಿ ಅಡ್ವಾನ್ಸ್ ತಗೊಂಡಿರ್ತೀವಿ ಯಾವಾಗ ಅದು ಇನ್ಕಮ್ ಆಗುತ್ತೆ ಯಾವಾಗ ನಾವು ಸಪ್ಲೈ ಮಾಡ್ತೀವಿ ಆವಾಗ ನಮಗೆ ಇನ್ಕಮ್ ಆಗುತ್ತೆ. ಸಪೋಸ್ ಒಂದು ಮಿಡ್ಲಲ್ಲಿ ಬಂದು ನನಗೆ ಬೇಡ ನನಗೆ 1000 ವಾಪಸ್ ಕೊಡಿ ಅಂದ್ರೆ ವಾಪಸ್ ಕೊಡಬೇಕಾಗುತ್ತೆ ಇಲ್ವೋ? ಸೋ ಅದಕ್ಕೆ ಅದನ್ನ ಕರೆಂಟ್ ಲಯಬಿಲಿಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇದನ್ನ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ಈ ವರ್ಷದ ಇನ್ಕಮ್ ಮೇಲೆ ನೀವು ಟ್ಯಾಕ್ಸ್ ಯಾವಾಗಪ್ಪ ಕಟ್ಟಬೇಕು? ನೆಕ್ಸ್ಟ್ ಇಯರ್ ತಾನೆ ಕಟ್ಟಬೇಕು, ಹೌದಾ ಇಲ್ವೋ? ಈಗ 2019-20 ನಮ್ ಪ್ರೀವಿಯಸ್ ಇಯರ್ ಅಂದ್ರೆ ಟ್ಯಾಕ್ಸ್ ಯಾವಾಗ ಕಟ್ತೀವಿ? 2021 ಅಲ್ಲಿ ಕಟ್ತೀವಿ, ಹೌದಾ? ಯಾಕೆಂದ್ರೆ ಈ ವರ್ಷ ಎಷ್ಟು ಕಟ್ಟಬೇಕು ಎಷ್ಟು ಇನ್ಕಮ್ ಬಂದಿದೆ ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳಿ ಇದು ಕೂಡ ಲಯಬಿಲಿಟಿ ಆಗೇ ಇರುತ್ತೆ. ಲಾಸ್ಟ್ ಪಾಯಿಂಟ್ ಪ್ರಪೋಸ್ ಡಿವಿಡೆಂಡ್ ಅಂತ ಹೇಳ್ತೀವಿ. ಸರ್ ವಾಟ್ ಇಸ್ ದಿಸ್ ಪ್ರಪೋಸ್ ಡಿವಿಡೆಂಡ್? ಸಿ ಒಂದು ಕಂಪನಿ ಓಕೆನಾ ಪ್ರಾಫಿಟ್ಸ್ ಅರ್ನ್ ಮಾಡಿದಾಗ ಎಲ್ಲ ಟ್ಯಾಕ್ಸಸ್ ನ ಕೊಟ್ಟು ಎಲ್ಲ ರಿಸರ್ವ್ಸ್ ಕೊಟ್ಟು ಎಲ್ಲ ಆದ್ಮೇಲಿಂದ ಡಿವಿಡೆಂಡ್ಸ್ ಕೊಡಬೇಕು. ಯಾರಿಗೆ ಕೊಡಬೇಕು? ಶೇರ್ ಹೋಲ್ಡರ್ಸ್ ಕೊಡಬೇಕು, ಹೌದಾ? ಶೇರ್ ಹೋಲ್ಡರ್ಸ್ ಗೆ ಪ್ರಾಫಿಟ್ ಬಂದಿದ ದಿನಾನೇ ಆಯ್ತು ನಿಮ್ಗೆಲ್ಲ 10% ಡಿವಿಡೆಂಡ್ ಕೊಡ್ತಾ ಇದೀನಿ ನೀವು ಎಷ್ಟೆಷ್ಟು ಹಾಕಿದಿರೋ ಅಷ್ಟು ಮೇಲೆ ಅಂದ್ರೆ ಆವತ್ತೇ ಕರೆದ್ಬಿಟ್ಟು ಸಾಲ ನಿಲ್ಸ್ಬಿಟ್ಟು ಕೊಟ್ಬಿಡ್ತೀವಿ ಎಲ್ಲರಿಗೂ ಇಲ್ಲ. ಇವತ್ತು ಪ್ರಪೋಸ್ ಮಾಡಿದ್ರೆ ಅಂದ್ರೆ ಡಿಕ್ಲೇರ್ ಮಾಡಿದ್ರೆ ಅದನ್ನ ಕೊಡೋದಕ್ಕೆ ಇಟ್ ವಿಲ್ ಟೇಕ್ ಅನದರ್ 2-3 months ಟು ಡಿಸ್ಬರ್ಸ್, ಹೌದಾ? ಆ ಡಿಸ್ಬರ್ಸ್ಮೆಂಟ್ ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೆ ಅದನ್ನು ಕೂಡ ನಾವೇನಂತ ಹೇಳ್ತೀವಿ ಪ್ರಪೋಸ್ ಡಿವಿಡೆಂಡ್, ಅದು ಕೂಡ ಮ್ಯಾಕ್ಸಿಮಮ್ 1 year ಒಳಗಡೆನೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇಷ್ಟು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್. ನೋಡಿ ನಿಮಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂದ್ರೆ ಈ ಟೋಟಲ್ ಕರೆಂಟ್ ಅಸೆಟ್ಸ್ ಅಲ್ಲಿ ಟೋಟಲ್ ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದನ್ನ ಏನಂತ ಹೇಳ್ತೀವಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ದಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಫಂಡ್ಸ್. ಈಗ ರಿಯಲ್ ಟಾಪಿಕ್ ಬರೋಣ. ನೀವೇ ಒಂದು ಕಂಪನಿ ಅಂತ ಅನ್ಕೊಳ್ಳಿ, ಓಕೆನಾ? ಈಗ ಗಣೇಶ್ ಒಂದು ಕಂಪನಿ ಸ್ಟಾರ್ಟ್ ಮಾಡಿದಾನೆ, ಗಣೇಶ್ಗೆ ಫಂಡ್ಸ್ ಬೇಕು, ಹೌದಾ? ಒಂದಷ್ಟು ಫಂಡ್ಸ್ ಬಿಸ್ನೆಸ್ ಬರುತ್ತೆ, ಒಂದಷ್ಟು ಫಂಡ್ಸ್ ಬಿಸ್ನೆಸ್ ಇಂದ ಹೊರಗಡೆಗೆ ಹೋಗುತ್ತೆ, ಹೌದಾ? ಹಾಗಾದ್ರೆ ಗಣೇಶ್ಗೆ ಒಂದು ಐಡಿಯಾ ಇರಬೇಕು. ಏನಂತ ಸರ್, ಎಷ್ಟು ಫಂಡ್ಸ್ ನನಗೆ ಬರ್ತಾ ಇದೆ ಮೊದಲನೇದು, ಎರಡನೇದು ಯಾವ್ಯಾವ ರೂಪದಲ್ಲಿ ಫಂಡ್ಸ್ ಬರುತ್ತೆ ನನಗೆ? ಕರೆಕ್ಟ್, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಫಂಡ್ಸ್ ಯಾವ್ಯಾವ ರೂಪದಲ್ಲಿ ಬರುತ್ತಪ್ಪ ನಿಮ್ಗೆ, ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಂದ್ರೆ ನಾನೇ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ನನ್ನ ಪ್ರಕಾರ ಫಂಡ್ಸ್ ಬರ್ತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಬರುತ್ತೆ ಅಂತ ಹೇಳ್ತೀನಿ. ಸಿ ಫಸ್ಟ್ ಫಂಡ್ಸ್ ಬರುವಂತದ್ದು ಯಾವ್ದ್ರ ಮುಖಾಂತರ? ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಬರುತ್ತೆ. ನೋಡಿ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳು ಓಕೆನಾ, ಒಂದು ರೂಪಾಯಿ ದುಡ್ಡಿಲ್ದ ಹಾಗೆ ಅಂದ್ರೆ ದುಡ್ಡಿಲ್ದ ಹಾಗೆ ಅಂದ್ರೆ ಒಂದ್ ಸ್ವಲ್ಪ ಇಟ್ಕೊಂಡಿರ್ತಾರೆ ಮ್ಯಾಕ್ಸಿಮಮ್ ವರ್ಕಿಂಗ್ ಕ್ಯಾಪಿಟಲ್ ನ, ಹೌದಾ? ಅವ್ರ ಸ್ವಂತ ಬಂಡವಾಳ ಅಲ್ದ ಹಾಗೆ ಬೇರೆಯವ್ರ ಹತ್ರ ಇಂದ ಇಸ್ಕೊಂಡಿರೋ ಸಾಲದಲ್ಲೇ ಆಗೋಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಪರ್ಚೇಸ್ ಮಾಡ್ತೀವಿ ಕ್ರೆಡಿಟರ್ ಹತ್ರ, ಅವನ ಹತ್ರ 3 ತಿಂಗಳು ಟೈಮ್ ತಗೊಳ್ತೀವಿ. 3 ತಿಂಗಳು ಮೆಟೀರಿಯಲ್ ಪರ್ಚೇಸ್ ಮಾಡಿದ ತಕ್ಷಣ ಏನ್ ಮಾಡ್ತೀವಿ? ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಒಂದು ವಾರದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತೀರಾ, ನಿಮ್ ಕಸ್ಟಮರ್ಗೆ ಸೇಲ್ ಮಾಡ್ತೀರಾ ಅಂತ ಅನ್ಕೋಣ. ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ರೆ ಎಷ್ಟು ದಿನಕ್ಕೆ ಸೇಲ್ ಮಾಡ್ತೀರಾ? ಅವನು 15 ದಿನ ಕೊಟ್ಟಿದ್ರೆ ಅಥವಾ 3 ತಿಂಗಳು ಟೈಮ್ ಕೊಟ್ಟಿದ್ರೆ ನಿಮ್ ಕಸ್ಟಮರ್ಗೆ ನೀವು ಬರೀ 1 ತಿಂಗಳ ಕೊಡ್ತೀರಾ, ಹೌದಾ? ಸೊ 1 ತಿಂಗಳ ಒಳಗಡೆ ದುಡ್ಡು ಬರುತ್ತೆ ಮತ್ತೆ ವಾಪಸ್. ಆ ದುಡ್ಡಲ್ಲಿ ಮತ್ತೆ ಏನ್ ಮಾಡ್ತೀರಾ? ತಗೊಳ್ಳಿ 3 ತಿಂಗಳಿಗೆ ಹೇಳಿದ್ಮೇಲೆ ಅಡ್ವಾನ್ಸ್ ಕೊಡ್ತಾ ಇದೀವಿ, ಇನ್ನೊಂದಷ್ಟು ಮೆಟೀರಿಯಲ್ ಕೊಡಿ ಅಂತೀವಿ. ಸಿ ಸಾಲದಿಂದ ಪರ್ಚೇಸ್ ಮಾಡ್ತೀವಿ, ಸಾಲದಿಂದ ಕೊಡ್ತೀವಿ, ಪರ್ಚೇಸ್ ಮಾಡೋನ ಹತ್ರ ಜಾಸ್ತಿ ಟೈಮ್ ತಗೊಳ್ತೀವಿ, ಸೇಲ್ ಮಾಡೋ ಕಸ್ಟಮರ್ಸ್ ಗೆ ಕಡಿಮೆ ಟೈಮ್ ಕೊಡ್ತೀವಿ. ಇದರಿಂದ ಏನಾಗುತ್ತೆ? ಫಂಡ್ಸ್ ಏನಾಗುತ್ತೆ? ಫ್ಲೋ ಆಗ್ತಾ ಇರ್ತದೆ, ಹೌದಾ? ಸೊ ಅದಕ್ಕೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಫಂಡ್ಸ್ ಬರ್ತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಮುಖಾಂತರ ಬರುತ್ತೆ ಅನ್ನೋದು ಕ್ಲಿಯರ್ ಕಟ್ ಐಡಿಯಾ ಬಂತು. ಕ್ಲಿಯರ್? ನಿಮ್ಗೆ ಎಕ್ಸಾಂಪಲ್ ಅರ್ಥ ಆಯ್ತಾ ಹೆಂಗ್ ಫಂಡ್ಸ್ ಬರುತ್ತೆ ಅಂತ ಹೇಳಿ? ಓಕೆ, ಇನ್ನ ಎರಡನೇದು ಯಾವ ತರ ಬರುತ್ತೆ ಹೇಳಿ ನೋಡೋಣ. ಯಾವ ತರ ಬರುತ್ತೆ? ಪ್ರಾಫಿಟ್ಸ್ ಮುಖಾಂತರ ಬರುತ್ತೆ. ಕರೆಕ್ಟಾ? ನಿಮ್ಗೆ ಫಂಡ್ಸ್ ದುಡ್ಡು ಯಾವ ಹೆಂಗ್ ಬರುತ್ತೆ? ಪ್ರಾಫಿಟ್ಸ್ ಬಿಸ್ನೆಸ್ ನಲ್ಲಿ ನಡೆಸ್ತಕ್ಕಂತ ಆಪರೇಷನ್ಸ್ ಅಲ್ಲಿ ಬಂದಿರತಕ್ಕಂತ ಲಾಭ, ಹೌದಾ? ಲಾಭ ಕೂಡ ಯಾವ್ದ್ರಲ್ಲಿ ಬರುತ್ತೆ? ಫಂಡ್ಸ್ ಮುಖಾಂತರನೇ ಬರುತ್ತೆ. ಕರೆಕ್ಟ್ ಏನಮ್ಮ? ಹಾಗಾದ್ರೆ ಮೂರನೇ ಪಾಯಿಂಟ್ ಏನು? ಮೂರನೇ ಪಾಯಿಂಟ್ ಫೈನಾನ್ಸಿಂಗ್ ಅಲ್ಲಿ ಬರುತ್ತೆ. ಏನಿದು ಫೈನಾನ್ಸಿಂಗ್? ಫೈನಾನ್ಸಿಂಗ್ ಅಂದ್ರೆ ಏನು? ದುಡ್ಡು ತಗೊಳ್ಳೋದು, ದುಡ್ಡು ಕೊಡೋದಲ್ಲ, ಸಾಲಗಳು ತಗೊಳ್ಳೋದು, ಸಾಲಗಳನ್ನ ಹಿಂದಿರುಗಿಸೋದು.
ಹೌದಾ ಟೇಕಿಂಗ್ ದ ಲೋನ್ಸ್ ಬಾರೋಯಿಂಗ್ ದ ಲೋನ್ಸ್ ಅಂಡ್ ರೀಪೇಯಿಂಗ್ ದ ಲೋನ್ಸ್ ಅಂತ ಹೇಳ್ತೀನಿ ಈಗ ದುಡ್ಡು ಬೇಕು ನಿಮಗೆ ಒಂದು ಮಷಿನರಿ ಬೇಕು ಒಂದು ಮಷಿನರಿಗೆ 10 ಲಕ್ಷ ರೂಪಾಯಿ ಬೇಕು 10 ಲಕ್ಷ ರೂಪಾಯಿ ಆ ಮಷಿನರಿ ಒಂದು 20 ವರ್ಷ ಬಳಸಬಹುದು ನೀನು ಏನು ಮಾಡ್ತೀಯಾ ಬ್ಯಾಂಕ್ ಗೆ ಹೋಗ್ತೀಯಾ ಅಥವಾ ಶೇರ್ ಹೋಲ್ಡರ್ಸ್ ಹತ್ರದಿಂದ ದುಡ್ಡು ತಗೊಳ್ತೀಯಾ ಹೌದಾ ಕೊಡಿ ದುಡ್ಡು ಕೊಡಿ ನಾವು ಬಿಸಿನೆಸ್ ಮಾಡೋಣ ಬಂದಿರೋ ಪ್ರಾಫಿಟ್ ಅಲ್ಲಿ ಹಂಚ್ತೀನಿ ಅಂತ ಹೇಳ್ತೀಯಾ ಅಥವಾ ಬ್ಯಾಂಕ್ ಹತ್ರ ಸಾಲ ತಗೊಳ್ತೀಯಾ ನಿಮ್ಮ ಫ್ರೆಂಡ್ ಹತ್ರ ಸಾಲ ತಗೊಳ್ತೀಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹತ್ರ ಸಾಲ ತಗೊಳ್ತೀಯಾ ಹೌದಾ ಇಲ್ವೋ ತಗೊಂಡಿರೋದನ್ನ ಏನ್ ಮಾಡ್ಬೇಕು ಮತ್ತೆ ವಾಪಸ್ ಮಾಡ್ಬೇಕು ವಾಪಸ್ ಮಾಡಿದ್ರೆ ಏನು ರೀಫೈನ್ ಐ ಮೀನ್ ರೀ ಪೇಮೆಂಟ್ ಆಫ್ ಫೈನಾನ್ಸಸ್ ಕರೆಕ್ಟಾ ಸಿ ಬಾರೋಯಿಂಗ್ ಆಫ್ ಫೈನಾನ್ಸ್ ರೀಪೇಯಿಂಗ್ ದ ಫೈನಾನ್ಸ್ ಸೊ ಈ ಮೂರು ಆಕ್ಟಿವಿಟೀಸ್ ಇಂದ ಅರ್ಥ ಆಗ್ತಿದ್ಯಾ ಈ ಮೂರು ಪ್ರೋಸೆಸ್ ಗಳಿಂದ ನಾವು ಫಂಡ್ಸ್ ಎಷ್ಟು ಬರ್ತಾ ಇದೆ ಎಷ್ಟು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಈಸಿಯಾಗಿ ಏನ್ ಮಾಡಬಹುದು ಕ್ಯಾಲ್ಕುಲೇಟ್ ಮಾಡಬಹುದು ಈಗ ನಮ್ಮ ಮುಂದೆ ಇರತಕ್ಕಂಥ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸರ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಫಂಡ್ಸ್ ಫ್ಲೋರ್ ನಲ್ಲಿ ಏನ್ ಮಾಡ್ತೀವಿ ಯಾಕೆ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಇದು ಅಂದ್ರೆ ನೋಡಿ ಒಂದು ಕಂಪನಿ ಓಕೆನಾ ಒಂದು ಕಂಪನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಆ ಇಯರ್ ಎಂಡ್ ಗೆ ಹೌದಾ ಇನ್ಕಮ್ ಸ್ಟೇಟ್ಮೆಂಟ್ ಮಾಡುತ್ತೆ ಬ್ಯಾಲೆನ್ಸ್ ಶೀಟ್ ಮಾಡುತ್ತೆ ಹೌದಾ ಈ ಇನ್ಕಮ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಸಾಕಲ್ವಾ ಪ್ರಾಫಿಟ್ ಇಷ್ಟು ಬಂದಿದೆ ಬ್ಯಾಲೆನ್ಸ್ ಅಲ್ಲಿ ಅಸೆಟ್ಸ್ ಇಷ್ಟಿದೆ ಲಯಬಿಲಿಟೀಸ್ ಇಷ್ಟಿದೆ ಸಾಕಲ್ವಾ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಏನಕ್ಕೆ ಬೇಕು ಇಸ್ ಇಟ್ ಕಂಪಲ್ಸರಿ ಇಸ್ ಇಟ್ ಮ್ಯಾಂಡೇಟರಿ ಅಂದ್ರೆ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ ಮಾಡಲೇಬೇಕು ಅಂತ ಏನಿಲ್ಲ ಆದ್ರೆ ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅವರ ಸುಪೀರಿಯರ್ಸ್ ಗೆ ಅವರ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರೆಸೆಂಟ್ ಮಾಡಬೇಕು ಆ ಸ್ಟೇಟ್ಮೆಂಟ್ ಹೆಂಗಿರ್ಬೇಕು ಅಂದ್ರೆ ಬ್ರೀಫ್ ಆಗಿ ಚಿಕ್ಕದಾಗಿರ್ಬೇಕು ಓಕೆನಾ ತುಂಬಾ ಪ್ರಿಸೈಸ್ ಆಗಿರ್ಬೇಕು ಏನ್ ಹೇಳುತ್ತೆ ಸರ್ ಈ ವರ್ಷ ನಮ್ಗೆ ಇಷ್ಟು ದುಡ್ಡು ಬಂದಿತ್ತು ಬಂದಿರೋ ಅಷ್ಟು ದುಡ್ಡನ್ನ ಈ ಪರ್ಪಸಸ್ ಗೆ ನಾವು ಯೂಸ್ ಮಾಡ್ಕೊಂಡಿದೀವಿ ಅಂತ ಹೇಳಿ ಅಂದ್ರೆ ಇಷ್ಟು ಸೋರ್ಸ್ ಆಫ್ ಫಂಡ್ಸ್ ಇತ್ತು ಬಂದಿರೋ ಸೋರ್ಸಸ್ ಆಫ್ ಫಂಡ್ಸ್ ಅನ್ನ ನಾವು ಈ ತರ ಅಪ್ಲಿಕೇಶನ್ ಮಾಡಿದೀವಿ ಈ ತರ ಬಳಸಿದೀವಿ ಅಂತ ಹೇಳಿ ತೋರಿಸ್ಬೇಕು ಯಾರಿಗೆ ಹೈಯರ್ ಲೆವೆಲ್ ಮ್ಯಾನೇಜರ್ಸ್ ಗೆ ಅರ್ಥ ಆಗ್ತಿದ್ಯಾ ಈ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನ ಬೇರೆ ಯಾರಿಗೂ ಕೊಡೋದಿಲ್ಲ ಪಬ್ಲಿಕ್ ಗೆಲ್ಲ ಕೊಡೋದಿಲ್ಲ ಅರ್ಥ ಆಗ್ತಿದ್ಯಾ ಆದ್ರೆ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಇದು ಕಂಪಲ್ಸರಿ ಆಗಿ ಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಈಗ ಸರ್ ಏನೇನ್ ಅಕೌಂಟ್ ಗಳು ಪ್ರಿಪೇರ್ ಮಾಡಬೇಕು ಅಕೌಂಟಿಂಗ್ ಪ್ರೊಸೀಜರ್ ಏನು ನೋಡಿ ಅಕೌಂಟಿಂಗ್ ಪ್ರೊಸೀಜರ್ ಅಲ್ಲಿ ಫಸ್ಟ್ ನಾವು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅದನ್ನೇ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಏನದು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾಡ್ತೀವಿ ಎರಡನೇದು ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಷ್ಟು ಫಂಡ್ಸ್ ಆಪರೇಷನ್ಸ್ ಇಂದ ಬಂದಿದೆ ಆಪರೇಷನ್ ಅಂದ್ರೆ ಏನು ಬಿಸ್ನೆಸ್ ನಡೆಸಿರೋದ್ರಿಂದ ಎಷ್ಟು ಫಂಡ್ಸ್ ಪ್ರಾಫಿಟ್ ಮುಖಾಂತರ ಬಂದಿದೆ ಅದನ್ನ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿ ನಾವು ಸೆಕೆಂಡ್ ಸ್ಟೆಪ್ ನಲ್ಲಿ ಮಾಡ್ತೀವಿ ಇನ್ನ ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ವಿ ಪ್ರಿಪೇರ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಮಾಡ್ತೀವಿ ಆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಫಂಡ್ಸ್ ಬಂದಿದೆ ಎಷ್ಟು ಫಂಡ್ಸ್ ನಾವು ಅಪ್ಲೈ ಮಾಡಿದೀವಿ ಯಾವ ಯಾವ ಪರ್ಪಸಸ್ ಗೆ ಯಾವ ಯಾವ ಉದ್ದೇಶಕ್ಕೆ ಖರ್ಚು ಮಾಡಿದೀವಿ ಅನ್ನೋದನ್ನ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮುಖಾಂತರ ಮಾಡ್ತೀವಿ ಅರ್ಥ ಆಯ್ತಾ ಈಗ ಫಸ್ಟ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಒಂದಷ್ಟು ತಿಳ್ಕೋಣ ಓಕೆನಾ ಗೈಸ್ ಇಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಾನು ಫಸ್ಟ್ ಏನ್ ಹೇಳಿದ್ದೆ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅದನ್ನೇ ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದೆ ಈ ಸ್ಟೇಟ್ಮೆಂಟ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದು ಕಂಪಲ್ಸರಿ ಆಗಿ 14 ಮಾರ್ಕ್ಸ್ ಅಲ್ಲಿ ಬರೋ ಅಂತ ಕ್ವಶನ್ ಮಾಡಲೇಬೇಕು ಕೆಲವೊಮ್ಮೆ 6 ಮಾರ್ಕ್ಸ್ ಕೂಡ ಕೊಡ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಇದರ ಪ್ರೊಫಾರ್ಮಾ ನೋಡಿ ಹೀಗಿದೆ ಫಸ್ಟ್ ಪರ್ಟಿಕ್ಯುಲರ್ಸ್ ಇಯರ್ ಕಾಲಮ್ ಚೇಂಜಸ್ ಕಾಲಮ್ ಇಯರ್ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ನಮ್ಗೆ ಕ್ವಶನ್ ಅಲ್ಲಿ 2 ಇಯರ್ಸ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾನೆ ಹಾಗೆ ಚೇಂಜಸ್ ಇನ್ಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಆಗಿದ್ಯಾ ಅಂತ ನೋಡ್ಬೇಕಾಗುತ್ತೆ ಫಸ್ಟ್ ಎಲ್ಲಾ ಕರೆಂಟ್ ಅಸೆಟ್ಸ್ ನ ತಗೊಳ್ಬೇಕು ಆ ಟೋಟಲ್ ಮಾಡ್ಬೇಕು ಕರೆಂಟ್ ಅಸೆಟ್ಸ್ ಅಲ್ಲಿ ಹಾಗೆ ಎಲ್ಲಾ ಕರೆಂಟ್ ಲಯಬಿಲಿಟೀಸ್ ನ ಬರ್ಕೊಂಡು ಅದರದ್ದು ಟೋಟಲ್ ಮಾಡ್ಕೊಳ್ಬೇಕು ಎ ಮೈನಸ್ ಬಿ ಅಂತ ಹೇಳಿದ್ರೆ ಅಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ನಮ್ಗೇನ್ ಬರುತ್ತೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ ಹೌದಾ ಈಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಕಂಪೇರ್ ಮಾಡ್ತೀವಿ
ಫಸ್ಟ್ ಇಯರ್ ಗಿಂತಲೂ ಸೆಕೆಂಡ್ ಇಯರ್ ಅಲ್ಲಿ ಜಾಸ್ತಿ ಇದ್ರೆ ಅಂದ್ರೆ ಹೋದ ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಆಗಿದೆ ಅಂದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀತೀವಿ. ಅದೇ ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಕಡಿಮೆ ಆಗಿದ್ರೆ ಅದನ್ನ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾಡ್ತೀವಿ. ಅಷ್ಟೇ, ಇನ್ನೇನು ದೊಡ್ಡ ಕೆಲಸ ಏನಲ್ಲ. ಅರ್ಥ ಆಗ್ತಿದ್ಯಾ? ಆದ್ರೆ ಫಸ್ಟ್ ನಾವು ಕ್ವೆಶ್ಚನ್ ಓದಿದಾಗ ನಮಗೆ ಈ ಲಿಸ್ಟ್ ಅಲ್ಲಿ ಇರತಕ್ಕಂತ ಐಟಮ್ಸ್ ಇದೆಯಾ ಇಲ್ವಾ, ಅವು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಅನ್ನೋ ಒಂದು ಐಡಿಯಾ ಬರಬೇಕು. ನನ್ನ ಹತ್ರ ಒಂದು ಕ್ವೆಶ್ಚನ್ ಇದೆ, ಇದು 2018 ಬಿಕಾಂ ಬಿಬಿಎ ಎಲ್ಲ ಒಂದೇ ಪೇಪರ್ ಆಯ್ತು, ಒಂದೇ ತರಾನೆ ಅರ್ಥ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅಂತಾನೆ ತಗೋಣ. ಇಲ್ಲಿ ಪ್ರಿಪೇರ್ ಎ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫ್ರಮ್ ದ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಇದೆ. ನೋಡಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ನಿಮ್ ಕಣ್ ಮುಂದೆ ಎಲ್ಲಿ ಕಾಣಿಸ್ತಾ ಇದೆ? ಇಲ್ಲಿದೆ ಬಿಪಿಎ ಅಂತ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಇದೆ. ಸಿ, ಫಸ್ಟ್ ಇಯರ್ ಅಲ್ಲಿ ನಮ್ಗೆ 8000 ರುಪೀಸ್ ಇದೆ. ಯಾವ್ಯಾವ ಇಯರ್ ಕೊಟ್ಟಿದ್ದಾನೆ ಅಂದ್ರೆ 2017 ಅಂಡ್ 2018 ಅಲ್ಲಿ ಕೊಟ್ಟಿದ್ದಾರೆ. 2017 ಅಲ್ಲಿ 8000 ಇದೆ, 18 ಅಲ್ಲಿ ಏನು ಇಲ್ಲ. ಹಾಗೆ ಕ್ರೆಡಿಟರ್ಸ್ ಅಂತ ಇದ್ದಾರೆ 40,000 ಅಂಡ್ 45,000 ರುಪೀಸ್ ಅಂತ ಎರಡು ವರ್ಷದ್ದು ಕೊಟ್ಟಿದ್ದಾನೆ. ಬಿಲ್ಸ್ ಪೇಯಬಲ್ ಅಂತ ಹೇಳಿದಾನೆ. ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಐತಲ್ವಾ, ನಾನು ಅದ್ರ ಕೆಳಗಡೆನೆ ಬಿಲ್ಸ್ ಪೇಯಬಲ್ ಅಂತ ಹೇಳಿ ಎಷ್ಟು 5,000 ಅಂಡ್ 8,000 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 3,000 ಮತ್ತೆ ಎಷ್ಟು 5,000 ಅಂತ ಕೊಟ್ಟಿದ್ದಾನೆ. ಡೆಟಾರ್ಸ್ ಎಲ್ಲಿದ್ಯಪ್ಪ ಅಂದ್ರೆ ಇಲ್ಲಿದೆ, ಕರೆಂಟ್ ಅಸೆಟ್ ಅಲ್ಲಿದೆ 20,000 ಅಂಡ್ 40,000 ಅಂತ ಇದೆ. ಹಾಗೆ ಸ್ಟಾಕ್ 15,000 ಅಂಡ್ 25,000 ಅಂತ ಇದೆ. ಹಾಗೆ ಬಿಲ್ಸ್ ರಿಸೀವಬಲ್ ಫಸ್ಟ್ ಇಯರ್ ಅಲ್ಲಿ ಏನು ಇಲ್ಲ, ಸೆಕೆಂಡ್ ಇಯರ್ ಅಲ್ಲಿ 5,000 ಅಂತ ಇದೆ. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ 1,000 ರುಪೀಸ್, 8,000 ರುಪೀಸ್. ಹಾಗೆ ಪ್ರೀಪೇಯ್ಡ್ ರೆಂಟ್ ಅಂತ ಇದೆ, ಅಂದ್ರೆ ರೆಂಟ್ ಅನ್ನ ಮುಂಚಿತವಾಗ್ಲೇ ಕೊಟ್ಟಿದೀವಿ. ನಾನು ಹೇಳಿದ್ದೀನಿ, ಎನಿ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಈಸ್ ಅನ್ ಅಸೆಟ್, ಕರೆಕ್ಟಾ? ಅದಕ್ಕೆ ನಾನು ಬ್ಯಾಂಕ್ ನಡೆಸ್ಬಿಟ್ಟು ಇಲ್ಲಿ ಪ್ರೀಪೇಯ್ಡ್ ರೆಂಟ್ ಅಂತ ಹೇಳ್ತೀನಿ. ಆಗ್ಬೋದಾ ನಿಮ್ಗೆ? ಆಗ್ಬೋದು. ಎಷ್ಟ್ ಅಮೌಂಟ್ ಇದೆ? 2,000 ಮತ್ತೆ 3,000 ಅಂತ ಇದೆ, ಕರೆಕ್ಟಾ? ಅಲ್ಲಿಗೆ ಅಷ್ಟೇ ಇರತಕ್ಕಂಥದ್ದು, ಇನ್ನೇನು ಇಲ್ಲ. ಹೌದಾ? ಈಗ ನಾವೇನ್ ಮಾಡ್ಬೇಕು? ಫಸ್ಟ್ ಡ್ಯೂಟಿ ನಮ್ದು ಟೋಟಲ್ ಮಾಡ್ಕೊಡ್ಬೇಕು. ಓಕೆನಾ? ಕರೆಂಟ್ ಅಸೆಟ್ಸ್ 2017 ಟೋಟಲ್ ಮಾಡಿದ್ರೆ 38,000 ಬರ್ತಾ ಇದೆ. ಇದು 11, 16, 21 and 8, 81,000. ಇದು ಎಷ್ಟು ಬರುತ್ತೆ ಅಂದ್ರೆ 16, 56,000. ಇದು 58,000 ಆಗುತ್ತೆ, ಕರೆಕ್ಟಾ? ಈಗ ನಾವೇನ್ ಮಾಡ್ಬೇಕು? ಕರೆಂಟ್ ಅಸೆಟ್ 2017 ಮೈನಸ್ ಕರೆಂಟ್ ಲಯಬಿಲಿಟಿ ಟೋಟಲ್ ಮೈನಸ್ ಮಾಡಿದ್ರೆ ನಮಗೆ ಮೈನಸ್ ವ್ಯಾಲ್ಯೂ ಬರ್ತದೆ. ಯಾಕಂದ್ರೆ ಕರೆಂಟ್ ಲಯಬಿಲಿಟಿನೇ ಜಾಸ್ತಿ ಇದೆ ಕರೆಂಟ್ ಅಸೆಟ್ ಗಿಂತ, ಆವಾಗ ಮೈನಸ್ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಎಷ್ಟು? 18,000 ಮೈನಸ್ ಇದೆ. ಓಕೆನಾ? ಇದು 81,000 ಮೈನಸ್ 58,000, ಅಲ್ಲಿಗೆ ಎಷ್ಟಾಗುತ್ತೆ? 23,000 ಆಗುತ್ತೆ, ಕರೆಕ್ಟಾ? ಈಗ ನೀವೇ ಹೇಳಿ ನನಗೆ, ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆ. ಯಾಕೆ ಅಂದ್ರೆ ಹೋದ ವರ್ಷ ನೆಗೆಟಿವ್ ಆಗಿತ್ತು, ಈ ವರ್ಷ ಪಾಸಿಟಿವ್ ಆಗಿದೆ, ಹಾಗಾದ್ರೆ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹೌದಾ? ಅಂದ್ರೆ 23,000 ಆಗಿದೆ, ಕರೆಕ್ಟಾ? 23,000 ಈ ಕಡೆನೂ ಬರೀತೀನಿ. ಈಗ ನೀವೇ ಹೇಳಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀರಾ? ಯಾರಾದ್ರೂ ಎಷ್ಟು ಇನ್ಕ್ರೀಸ್ ಆಗಿದೆ ಹೇಳಿ ಬೇಗನೆ. 23 - 18 5,000 ರಾಂಗ್. ಈ ತರ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಸೊನ್ನೆ ಬರುತ್ತೆ. ಹೌದಾ? ನೋಡಿ, ಯಾವಾಗ್ಲೂ ಅಷ್ಟೇ 2018 ಮೈನಸ್ 2017 ಅಮೌಂಟ್, ಕರೆಕ್ಟೇನಮ್ಮ? ಕರೆಕ್ಟೇನಾ ಅಪ್ಪ? ಈಗ 2018 ಅಲ್ಲಿ ಎಷ್ಟಿದೆ? 20 ಜೋರಾಗಿ ಹೇಳಿ ಪರವಾಗಿಲ್ಲ, 23,000 ಇದೆ, ಕರೆಕ್ಟಾ? ಮೈನಸ್ ಇಲ್ಲೇನಿದೆ?
ಎಂತ ಮೈ ಎಂತ 18000 ಅದೆ ಮೈ ಅದನ್ನ ಹೇಳಬೇಕು ತಾನೆ ಮೈನಸ್ 18000 ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು 23 ಪ್ಲಸ್ 18 ಎಷ್ಟು ಆಯ್ತು 41000 ಆಯ್ತು ನೀವು 5000 ಅಂತ ಹೇಳ್ತೀರಾ ಆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಹೋಗ್ಲಿ ಓಕೆನಾ ನೋಡಿ ಓದ್ ವರ್ಷ ಅಂದ್ರೆ 2017 ಅಲ್ಲಿ ನಿಮ್ಮ ಹತ್ರ 1000 ರೂಪಾಯಿ ಲಾಸ್ ಇತ್ತು ಎಷ್ಟು 1000 ಲಾಸ್ ಇತ್ತು ಈ ವರ್ಷ ಪ್ರಾಫಿಟ್ ಚೆಕ್ ಮಾಡಿದ್ವಿ ಮಾಡಿದ್ರೆ ಒಟ್ಟು 4000 ತೋರಿಸ್ತಾ ಇದೆ ಪ್ರಾಫಿಟ್ ಓಕೆನಾ ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟು ಹೇಳೋಣ ಓದ್ ವರ್ಷ 2017 ಅಲ್ಲಿ 1000 ರೂಪಾಯಿ ಲಾಸ್ ಇತ್ತು ಈ ವರ್ಷ ಪ್ರಾಫಿಟ್ ಅಲ್ಲಿ ಎಷ್ಟು ತೋರಿಸ್ತಾ ಇದೆ 4000 ತೋರಿಸ್ತಾ ಇದೆ ಪ್ರಾಫಿಟ್ ತೋರಿಸ್ತಾ ಇದೆ ಹಾಗಾದ್ರೆ ಈ ವರ್ಷ ಆನ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಹೆಂಗೆ ಹೆಂಗೆ ಅಂದ್ರೆ ಈ ವರ್ಷ 5000 ಪ್ರಾಫಿಟ್ ಬಂದಿದ್ದು ಓದ್ ಸಾವಿರದ್ದು 1000 ಓದ್ ವರ್ಷದ್ದು 1000 ರೂಪಾಯಿ ಲಾಸ್ ನ ಮೈನಸ್ ಮಾಡ್ಕೊಂಡು ಉಳಿದಿರೋ ಪ್ರಾಫಿಟ್ ಎಷ್ಟು 4000 ಅದು ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ 41000 ರುಪೀಸ್ ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಕ್ಲಿಯರಾ ನಿಮ್ಗೆಲ್ರಿಗೂ ಓ ತುಂಬಾ ದೊಡ್ಡ ಸಾಹಸ ಮಾಡಿದ್ದೀರಾ ಇರ್ಲಿ ಪರವಾಗಿಲ್ಲ ದಯವಿಟ್ಟು ಇವೆಲ್ಲ ಕಾನ್ಸೆಪ್ಟ್ಸ್ ಓಕೆ ಇದೇ ತರದ್ದು ಈಸಿ ಆಗಿರುತ್ತೆ ಎಲ್ಲ ಮಾಡ್ಬಿಡ್ತಾರೆ ಪಾಪ ಇದೊಂದು ತಪ್ಪು ಮಾಡ್ಬಿಡ್ತಾರೆ ಹೌದಾ ಇದೊಂದು ತಪ್ಪು ಮಾಡಿದಾಗ ನಾನಂತೂ 2 ಮಾರ್ಕ್ಸ್ ಕಟ್ ಮಾಡೇ ಮಾಡಿ 6 ಮಾರ್ಕ್ಸ್ 2 ಮಾರ್ಕ್ಸ್ ಹೋಯ್ತು ಆನ್ಸರ್ಗೆ ಬರೋದು 4 ಮಾರ್ಕ್ಸ್ ಈಗ ನೋಡ್ಕೊಳ್ಳಿ ಈಗ ಈಗ ಸರ್ ಇದೇನ್ ಸರ್ ಈ ಕಾಲಂಗಳು ಹಾಗೆ ಬಿಟ್ಟಿದ್ದೀರಲ್ವಾ ಹಾಗೆ ಬಿಡ್ಬೇಡಿ ಫಿಲ್ ಮಾಡ್ಬೇಕು ಓಕೆನಾ ತಮಾಷೆಗೆ ಬಂದಿಲ್ಲ ಅದು ಈಗ ಕರೆಂಟ್ ಅಸೆಟ್ಸ್ 2017 18 ಅಂತ ಇದೆ ಕರೆಕ್ಟ್ ನೀವು ಯಾವಾಗ್ಲೂ ಅಷ್ಟೇ 2018 ಅಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ 17 ಕಂಪೇರ್ ಅದು ನೋಡಿ 18 ಅಲ್ಲಿ ಜಾಸ್ತಿ ಇದೆ ಅಲ್ವಾ ಹಾಗಾದ್ರೆ ಎಷ್ಟು ಜಾಸ್ತಿ ಇದೆಯಪ್ಪ ಅದನ್ನ ಇನ್ಕ್ರೀಸ್ ಕಾಲಮ್ ಬರಿ ಅಷ್ಟೇ ಏನೇನು ಇಲ್ಲೂ ಕೂಡ ಜಾಸ್ತಿ ಆಗಿದೆ ಕರೆಕ್ಟ್ ಇಲ್ಲಿ 0 ಇತ್ತು ಇಲ್ಲಿ 5000 ಆಗಿದೆ ಅಲ್ಲಿಗೆ ಇಲ್ಲೂ ಕೂಡ ಏನಾಗಿದೆ ಇನ್ಕ್ರೀಸ್ ಆಗಿದೆ ಇಲ್ಲಿ 1000 ಇಲ್ಲಿ 8000 ಅಲ್ಲಿಗೆ 7000 ಇನ್ಕ್ರೀಸ್ ಆಗಿದೆ ಇಲ್ಲಿ 1000 ಇನ್ಕ್ರೀಸ್ ಆಗಿದೆ ಇದು ಕರೆಂಟ್ ಅಸೆಟ್ ಕತೆ ಹೌದಾ ಸೊ 2018 ಅಲ್ಲಿ ಹೌದಾ ಸೆಕೆಂಡ್ ಇಯರ್ ಅಲ್ಲಿ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ 2017 ಕಂಪೇರ್ ಮಾಡಿ ಆದ್ರೆ ಕರೆಂಟ್ ಲಯಬಿಲಿಟಿ ಹಾಗಲ್ಲ ಕರೆಂಟ್ ಲಯಬಿಲಿಟಿ ಉಲ್ಟಾ ರಿವರ್ಸ್ ನೋಡಿ ಇಲ್ಲಿ 40000 ಇಂದ 45 ಆಗಿದೆ ಇನ್ಕ್ರೀಸ್ ಆಗಿದೆ ಅಲ್ವಾ ಆದ್ರೆ ನಾವು ಡಿಕ್ರೀಸ್ ಕಾಲಮ್ ಅಲ್ಲಿ 5000 ಅಂತ ಬರೀತೀವಿ ಓಕೆನಾ ಅದೇ ತರ ಬ್ಯಾಂಕ್ ಓವರ್ಡ್ರಾಫ್ಟ್ ಬಿಗಿನಿಂಗ್ ಅಲ್ಲಿ ಎಷ್ಟಿತ್ತು 8000 ಇತ್ತು 2018 ಅಲ್ಲಿ 0 ಇದೆ ಹಾಗಾದ್ರೆ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದ್ರೆ ಏನ್ ಮಾಡ್ತೀನಿ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತೀನಿ ಇಲ್ಲಿ 5000 ಇಲ್ಲಿ 8000 ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಇಲ್ಲಿ 3 to 5 ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಕರೆಕ್ಟಾ ಅಷ್ಟೇನಾ ಈಗ ಎಲ್ಲ ಮುಗಿಸಿದೀವಿ ಈಗ ಫಸ್ಟ್ ಇನ್ಕ್ರೀಸ್ ಕಾಲಮ್ ಅಲ್ಲಿ ಟೋಟಲ್ ನ ಡಿಕ್ರೀಸ್ ಕಾಲಮ್ ಅಲ್ಲಿ ಟೋಟಲ್ ನ ಇಲ್ಲ ಹಾಕಿ ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ 8 9 16 21 2 5 ಎಷ್ಟು 51000 ಈ ಕಡೆ ಎಷ್ಟು ಬರ್ತಾ ಇದೆ 5 10 10000 ಬರ್ತಾ ಇದೆ ಕರೆಕ್ಟ್ ಅಲ್ಲಿಗೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಇರೋ ಟೋಟಲ್ ಜಾಸ್ತಿ ಇದೆಯಾ ಡಿಕ್ರೀಸ್ ಅಲ್ಲಿ ಜಾಸ್ತಿ ಇದೆಯಾ ಇನ್ಕ್ರೀಸ್ ಹಾಗಾದ್ರೆ ಆ ಅಮೌಂಟ್ ನ 2 ಕಾಲಮ್ ಅಲ್ಲೂ ಬರೀವಿ ಬರದ್ರ ಈಗ 51000 ಅಲ್ಲಿ 10000 ಅಂದ್ರೆ ಎಷ್ಟು ಬಂದಿದ್ಯಾ ಹಾಗಾದ್ರೆ ಈ ಅಮೌಂಟ್ ಒಂದೇ ಇದೆಯಾ ಒಂದೇ ಇದೆ ಹಾಗಾದ್ರೆ ನಾವು ಮಾಡೋದು ಕರೆಕ್ಟ್ ಕ್ಲಿಯರಾ ಸೊ ಇದಕ್ಕೆ 6 ಮಾರ್ಕ್ಸ್ ಬರ್ಕೊಳ್ಳಿ